ಇವತ್ತು ನಾವು ಖಾರ ದೋಸೆ ಹೇಗೆ ಮಾಡೋದಂತ ನೋಡೋಣವಾ. ಯಾವಾಗಲೂ ಒಂದೇ ಥರ ದೋಸೆ ತಿಂದು ಬೇಜಾರಾಗಿರುವಾಗ ಈ ಥರ ಒಂದು ಸರ್ತಿ ಮಾಡಿ ಟ್ರೈ ಮಾಡಿ ನೋಡಿ. ಎಲ್ಲರೂ ಇಷ್ಟಪಡ್ತೀರಾ ಅಂತ ಭಾವಿಸ್ತೇನೆ. 3 ಕಪ್ಪು ದೋಸೆ ಅಕ್ಕಿಯನ್ನು 4 ಗಂಟೆಯಷ್ಟು ಕಾಲ ನೆನೆ ಹಾಕಿಟ್ಟಿದ್ದೇನೆ. ಈ ಅಕ್ಕಿಯನ್ನು ಒಂದು ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಇದಕ್ಕೆ 1 ಬ್ಯಾಡಗಿ ಮೆಣಸು, 1 ಟೀಸ್ಪೂನ್ ಜೀರಿಗೆ, 1 ಟೀಸ್ಪೂನ್ ಕೊತ್ತಂಬರಿ ಬೀಜ ಹಾಗೂ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಬಿಕೊಳ್ಳಬೇಕು. ಎಲ್ಲ ಅಕ್ಕಿಯನ್ನು ಈ ಥರ ಅರ್ದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊಳ್ಬೇಕು. ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಹಾಕಿಕೊಳ್ತಾ ಇದ್ದೇನೆ. ಹಿಟ್ಟಿನ ಕನ್ಸಿಸ್ಟೆನ್ಸಿ ಈ ಥರ ಇರಬೇಕು, ಅಂದರೆ ನೀರು ದೋಸೆಯ ಕನ್ಸಿಸ್ಟೆನ್ಸಿನಲ್ಲಿ ಇರಬೇಕು. ನೋಡಿ ಈ ಥರ ಇದೆ. ಕಾವಲಿಗೆಗೆ ಎಣ್ಣೆ ಹಚ್ಚಿ ಕಾಯಲು ಇಡೋಣ. ಕಾದಾಗ ನೀರು ದೋಸೆಯ ಥರನೇ ದೋಸೆ ಮಾಡ್ಕೊಳ್ಳೋಣ. ಮುಚ್ಚಳ ಮುಚ್ಚಿ 1 ನಿಮಿಷ ಬೇಯಿಸಬೇಕು. ಇದನ್ನು ಬೇಕಾದರೆ ರೋಸ್ಟ್ ಕೂಡ ಮಾಡಿ ತಿನ್ಬೋದು, ತುಂಬ ಟೇಸ್ಟಾಗಿರುತ್ತೆ. ಈಗ ಸರಿಯಾಗಿ ಬೆಂದಿದೆ, ಅದನ್ನು ಕಾವಲಿಯಿಂದ ತೆಗೆಯೋಣ. ಇದಕ್ಕೆ ನಾನಿಲ್ಲಿ ತುಪ್ಪ ಹಾಕಿಕೊಳ್ತಾ ಇದ್ದೇನೆ. ನೀವು ಬೇಡ ಅಂದರೆ ಹಾಕಿಕೊಳ್ಳೋ ನೆಸೆಸಿಟಿ ಇಲ್ಲ. ನಾನಿಲ್ಲಿ ಚಟ್ನಿ ಜೊತೆ ಸರ್ವ್ ಮಾಡಿದ್ದು. ಇದಕ್ಕೆ ನೆಂಚಿಕೊಳ್ಳಲು ಚಟ್ನಿ ಬೇಕಾಗಿಲ್ಲ, ಬೆಲ್ಲದ ರವೆ ಸಾಕಾಗುತ್ತೆ. ರುಚಿ ರುಚಿಯಾದ ಗರಿಗರಿಯಾದ ಖಾರ ದೋಸೆ ಸವಿಯಲು ಸಿದ್ಧ. ವಿಡಿಯೋ ಇಷ್ಟವಾದರೆ ಲೈಕ್, ಶೇರ್, ಕಮೆಂಟ್ ಮಾಡೋದು ಮರಿಬೇಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಸಿಗುತ್ತೇನೆ. ಧನ್ಯವಾದಗಳು.